ನಮಸ್ಕಾರ. ಇಂದಿನ ಕನ್ನಡ ನಾಡು ನ್ಯೂಸ್ಗೆ ಸ್ವಾಗತ. ನಾನು ವಿನೋದ್ ಎಂ ಚವ್ಹಾಣ್. ಇದೀಗ ಹೆಡ್ಲೈನ್. ಕಾವೇರಿ ನೀರಿಗಾಗಿ ಮಾದಪ್ಪನ ಮೊರೆ ಹೋದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಸ್ಮಾರಕಗಳೇ ಸಂಸ್ಕೃತಿಯ ಜೀವಾಳ. ಜಿಲ್ಲಾ ನ್ಯಾಯಾಧೀಶರಿಂದ ಸ್ವಚ್ಛತಾ ಸೇವೆಯ ಅಭಿಯಾನ. ಪಕ್ಷ ಭೇದ ಮರೆತು ಕಾವೇರಿಗಾಗಿ ಜಂಟಿಯಾಗಿ ಹೋರಾಟಕ್ಕಿಳಿದ ಬಿಜೆಪಿ ಜೆಡಿಎಸ್ ಪಕ್ಷಗಳು. ಬಳ್ಳಾರಿ ನಗರದ ಹಿರಿಯ ಛಾಯಾಗ್ರಾಹಕ ವಿಜಯ್ ಕುಮಾರ್ ಟಿ ನಾಯರ್ ನಿಧನ. ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ. ಈಗ ವಾರ್ತೆಗಳ ವಿವರ. ಮತ್ತೆ 3000 ಕ್ಯೂಸೆಕ್ಸ್ ಕಾವೇರಿ ನೀರನ್ನು ಹೊರಬಿಡಲು ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಭೇಟಿ ನೀಡಿ ಮಾದೇಶ್ವರ ದೇವಸ್ಥಾನ ಪ್ರಾಧಿಕಾರದ ಸಭೆಯಲ್ಲಿ ಭಾಗವಹಿಸಿದರು. ಜೊತೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾದೇಶ್ವರನನ್ನ ಪ್ರಾರ್ಥಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾದೇಶ್ವರ ದೇವಸ್ಥಾನದ ಪ್ರಾಧಿಕಾರ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೆ. ನಾನು ಮೀಟಿಂಗ್ ಮಾಡೋಕ್ಕೆ ನಾನೇ ಅಧ್ಯಕ್ಷ. ಅದಕ್ಕೆ ಪ್ರಾಧಿಕಾರದ ಅಧ್ಯಕ್ಷ ಚೀಫ್ ಮಿನಿಸ್ಟರ್, ಅದಕ್ಕೋಸ್ಕರ ಬಂದಿದ್ದೆ. ಬಂದಿರುವಾಗ ಮಾದೇಶ್ವರನ ದರ್ಶನ ಕೂಡ ಮಾಡಿಕೊಂಡು ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 3000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ನಾನು ಲಾಯರ್ಗಳ ಜೊತೆ ಮಾತಾಡಿದೆ, ನಮ್ಮ ಲಾಯರ್ಗಳ ಜೊತೆ ಮಾತಾಡಿದೆ. ಅದನ್ನು ಚಾಲೆಂಜ್ ಮಾಡೋಣ ಅಂತ ಹೇಳಿದ್ದಾರೆ. 3000 ಕ್ಯೂಸೆಕ್ಸ್ ನೀರನ್ನು ಸುಪ್ರೀಂ ಕೋರ್ಟ್ನಲ್ಲಿ ನೀರು ಬಿಡೋದನ್ನು ಅದನ್ನು ಪ್ರಶ್ನೆ ಮಾಡ್ತೀವಿ. 3000 ನೀರು ಕೊಡೋಕ್ಕೆ ನಮ್ಮ ಹತ್ರ ನೀರಿಲ್ಲ, ಅದರಿಂದ ಚಾಲೆಂಜ್ ಮಾಡ್ತೀವಿ. ಸ್ಮಾರಕಗಳು ನಮ್ಮ ಸಂಸ್ಕೃತಿಯ ಜೀವಾಳವಾಗಿದ್ದು ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ. ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಇದರ ಬಗ್ಗೆ ಒಂದು ವರದಿ. ಭಾರತದ ಹಿಂದಿನ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬರುವಲ್ಲಿ ಸ್ಮಾರಕಗಳು ಅತಿ ಮುಖ್ಯವಾಗಿವೆ. ಅಂದಿನ ದಿನಮಾನಗಳ ಜನಜೀವನ, ಕಲೆ, ಸಂಗೀತ, ಅಂದು ರಾಜ ಮಹಾರಾಜರು ಕಲೆಗಳಿಗೆ ನೀಡಿದ ವೈಭವವನ್ನ ಇಂದಿಗೂ ಕಲ್ಲು ಕಲ್ಲಿನಲ್ಲಿ ಕತೆ ಸಾರುವ ಜೀವಂತ ಸಾಕ್ಷಿಗಳೇ ಈ ಸ್ಮಾರಕಗಳು. ಏಷ್ಯಾ ಖಂಡದಲ್ಲೇ ಎರಡನೇ ಅತಿದೊಡ್ಡ ಏಕಶಿಲಾ ಬೆಟ್ಟದ ಮೇಲಿನ ಬಳ್ಳಾರಿಯ ಕೋಟೆ, ಬೀದಿಯಲ್ಲಿ ವಜ್ರ ವೈಡೂರ್ಯಗಳನ್ನ ಮಾರಾಟ ಮಾಡುತ್ತಿದ್ದ ಸಂಪದ್ಭರಿತ ವಿಜಯನಗರ ಸಾಮ್ರಾಜ್ಯ, ಚಾಲುಕ್ಯರ ಆಡಳಿತ, ಬಾದಾಮಿ ಗುಹೆಗಳು, ತ್ರಿಕೋಟೇಶ್ವರದ ಭವ್ಯ ದೇವಾಲಯ, ಆದಿಲ್ ಶಾಹಿನ ಬಿಜಾಪುರದ ಗೋಲ್ಗುಂಬಜ್, ಹೀಗೆ ನಮ್ಮ ಅಂದಿನ ದಿನಗಳಲ್ಲಿ ವೈಭವವಾಗಿ ನಡೆಯುತ್ತಿದ್ದ ರಾಜ ಮನೆತನಗಳ ಜೀವನ ಕುರುಹುಗಳನ್ನ ಇಂದಿಗೂ ಸ್ಮಾರಕದಲ್ಲಿ ಕಾಣಬಹುದಾಗಿದೆ. ಕೇಂದ್ರ ಸರ್ಕಾರದ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿಯಲ್ಲಿ ಬಳ್ಳಾರಿಯ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರು ಸ್ವಚ್ಛತಾ ಸೇವೆಯಲ್ಲಿ ಅಣಿಯಾಗಿದ್ದರು. ಮನೆಗೊಂದು ಶೌಚಾಲಯ, ನನ್ನ ದೇಶ ನನ್ನ ಮಣ್ಣು, ಸ್ವಚ್ಛತೆಯೇ ಸೇವೆ, ಹೀಗೆ ಹತ್ತು ಹಲವು ಯೋಜನೆಗಳನ್ನ ಕೇಂದ್ರ ಸರ್ಕಾರ ರೂಪಿಸಿದೆ. ನಾವು ವಾಸಿಸುವ ಮನೆ, ನಮ್ಮ ಕಚೇರಿ ಸ್ವಚ್ಛತೆಯನ್ನಾಗಿರಿಸಲು ಅಭಿಯಾನದ ಅಂಗವಾಗಿ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ ಪುಷ್ಪಾಂಜಲಿ ದೇವಿಯವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಅಭಿಯಾನದ ಬಗ್ಗೆ ಹೇಳಬೇಕು ಅಂದರೆ ಸ್ವಚ್ಛ ಭಾರತ ಅಂದರೆ ಎಲ್ಲ ಸ್ವಚ್ಛವಾಗಿ ಇರಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ. ಅದಕ್ಕೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಂದರೆ ಕಾನೂನು ಸೇವಾ ಪ್ರಾಧಿಕಾರದ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ನಮಗೆ ನಿರ್ದೇಶನ ಬಂದಿರೋದ್ರಿಂದ ನಾವು ಈ ಸಪ್ತಾಹ ಇದರಲ್ಲಿ 25ರಿಂದ 2ನೇ ತಾರೀಕುವರೆಗೂ ಮಾಡಬೇಕಾಗಿದೆ. ಅದಕ್ಕೆ ನಾವು ಈ ದಿನ ನಮ್ಮ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಅಭಿನಂದನೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇಂದು ಕಾವೇರಿ ನೀರಿನ ಹೊರಹರಿವನ್ನು ಖಂಡಿಸಿ ಜಂಟಿಯಾಗಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರಿಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಜೆಡಿಎಸ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜಂಟಿಯಾಗಿ ಪ್ರತಿಭಟನೆ ನಡೆಸಿ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀರಿನ ಅಂಕಿ ಅಂಶಗಳನ್ನು ನೀಡಿ ವಾದಿಸುತ್ತಿಲ್ಲ, ತಮಿಳುನಾಡಿನ ಪರವಾಗಿ ಸರ್ಕಾರ ವರ್ತನೆ ಮಾಡುತ್ತಲೇ ಇದೆ ಎಂದು ಆರೋಪಿಸಿದ್ದಾರೆ. ಹೊಸಪೇಟೆಯ ಸಂಗೀತ ಭಾರತಿ ಸಂಸ್ಥೆಯ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಎನ್ ವೀರೇಂದ್ರಗೌಡ ಭಾಜನರಾಗಿದ್ದಾರೆ. ಹೊಸಪೇಟೆ ಸಂಗೀತ ಭಾರತಿ ಹಾಗೂ ಆದಿಗುರು ಶಂಕರತತ್ವ ಸಾಹಿತ್ಯ ಪರಿಷತ್ ಕೊಡಮಾಡುವ ರಾಜ್ಯ ಮಟ್ಟದ 381ನೇ ಪ್ರಶಸ್ತಿಯನ್ನ ಆದರ್ಶ ಶಿಕ್ಷಕ ಹಾಗೂ ಸಮಾಜ ಚಿಂತಕರಾದ ಎನ್ ವೀರೇಂದ್ರ ನಾಡಗೌಡ ಇವರಿಗೆ ನೀಡಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಎನ್ ವಿ ಗೌಡ ಮಾತನಾಡಿದರು. ಖುಷಿಯಾಗಿರ್ತಕ್ಕಂತ
ಕಾವೇರಿ ನೀರಿನ ಜಲಜ್ವಾಲೆ ಇಡೀ ಕರ್ನಾಟಕವನ್ನ ಆವರಿಸುತ್ತಲಿದೆ. ಇದರಿಂದ ರೈತಪರ ಕನ್ನಡ ಪರ ಸಂಘಟನೆಗಳು ಸೆಪ್ಟೆಂಬರ್ 29ರಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಅನ್ನು ಆಚರಿಸಲು ಸಿದ್ಧತೆ ನಡೆಸಿದೆ. ಬೆಂಗಳೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಗೆ ಕುಡಿಯಲು ನೀರಿನ ಅಭಾವವಿರುವಾಗ ತಮಿಳುನಾಡಿನ ಬೆಳೆಗಾಗಿ ನೀರು ಹರಿಸುವ ಕ್ರಮ ಎಷ್ಟು ಸರಿ ಎಂದು ಕನ್ನಡ ಪರ ಮತ್ತು ರೈತ ಪರ ಸಂಘಟನೆಗಳು ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಡಲು ಸಿದ್ಧತೆ ನಡೆಸಿವೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವಂತ ಸಂಪೂರ್ಣ ಬಂದ್ ಮಾಡಲು ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ಮಾತುಕತೆ ಮಾಡಲು ಮುಖಂಡರುಗಳು ಪ್ರಯತ್ನ ನಡೆಸಿದ್ದಾರೆ. ಮಿತಭಾಷಿ ಸ್ನೇಹಜೀವಿ ಪತ್ರಿಕಾ ಛಾಯಾಗ್ರಾಹಕರಾಗಿದ್ದ ವಿಜಯ್ ಕುಮಾರ್ ಟಿ ನಾಯರ್ ಬಳ್ಳಾರಿಯಲ್ಲಿ ನಿಧನರಾಗಿದ್ದಾರೆ. ಪತ್ರಿಕಾ ಛಾಯಾಗ್ರಾಹಕ ಮತ್ತು ಚಿತ್ರ ಸ್ಟುಡಿಯೋ ಮಾಲೀಕ ವಿಜಯ್ ಕುಮಾರ್ ಟಿ ನಾಯರ್ ಮಂಗಳವಾರ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ವಿಜಯ್ ಕುಮಾರ್ಗೆ ಪತ್ನಿ ಪುತ್ರಿ ಇದ್ದು ಪತ್ರಿಕಾ ಛಾಯಾಗ್ರಾಹಕ ಟಿ ರಾಜನ್ ಮೃತರ ಸಹೋದರ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಬಳಿಕ ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಯಲಿದೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಿರಂತರ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸ್ತಾ ಇರಿ ಕನ್ನಡ ನಾಡು ನ್ಯೂಸ್ ಅನ್ನ. ನಮಸ್ಕಾರ.